ಪವರ್ ಟಿವಿ ಎಲೆಕ್ಷನ್ ಸೆಂಟರ್ನಲ್ಲಿ ಇವತ್ತು ಬೆಳಗಿನ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ನಾವು ಆಯ್ಕೆ ಮಾಡಿಕೊಂಡಂಥ ಕ್ಷೇತ್ರ ಅದು ಪುಲಕೇಶಿ ನಗರ ಹಾಲಿ ಶಾಸಕರು ಅಖಂಡ ಶ್ರೀನಿವಾಸ ಮೂರ್ತಿಯವರು ಹಾಗಾಗಿ ಈ ಬಾರಿ ಯಾವ ರೀತಿಯಾದಂಥ ಬದಲಾವಣೆ ಏನಾದರೂ ಜನ ಬಯಸ್ತಾ ಇದ್ದಾರಾ ಅಲ್ಲಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿ ಬಯಸ್ತಾ ಇದ್ದಾರೆ ಜನ ಅನ್ನುವ ನಿಟ್ಟಿನಲ್ಲಿ ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ಜನರು ತಮ್ಮ ಅಭಿಪ್ರಾಯಗಳನ್ನು ಪ್ರತಿಕ್ರಿಯೆಗಳನ್ನು ತಿಳಿಸಿದ್ದಾರೆ ಪುಲಕೇಶಿ ನಗರ ಕ್ಷೇತ್ರದಿಂದ ಬೆಳಗ್ಗೆಯಿಂದ ಪವರ್ ಟಿವಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಕರೆಗಳು ಎಂದಿನಂತೆ ಆಗಮಿಸ್ತಾ ಇದ್ದಾವೆ ಪುಲಕೇಶಿ ನಗರ ಅಸೆಂಬ್ಲಿ ಕ್ಷೇತ್ರದ ಮತದಾರರಿಂದ ಯಾವ ಪಕ್ಷಕ್ಕೆ ಹೆಚ್ಚು ಮತ ಸದ್ಯದ ಟ್ರೆಂಡ್ ಆಗಿದೆ ಪಕ್ಷಗಳ ಬಲಾಬಲ ಆಗಿದೆ ಇವತ್ತು ಚುನಾವಣೆಗೆ ಅಲ್ಲಿ ಸ್ಪರ್ಧೆ ಮಾಡಿದರೆ ಯಾರು ಗೆಲ್ತಾರೆ ಮುಂಬರುವ ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ಇದು ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರಬಲ್ಲದು ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಇಲ್ಲಿ ಗರಿಗೆದರ್ತಾ ಇದ್ದಾವೆ ಎಸ್ ಇವತ್ತಿನ ಕಾಲ್ ಮಾಡಿ ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ನಾವು ಆಯ್ಕೆ ಮಾಡ್ಕೊಂಡಂತಹ ಮೊದಲ ಕ್ಷೇತ್ರ ಇವತ್ತಿನ ಮೊದಲ ಕ್ಷೇತ್ರ ಅದು ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರ 9023 ಒಟ್ಟು ಮತದಾರರ ಇವತ್ತು ಕರೆ ಮಾಡಿರೋದು 8195 ಪುರುಷ ಮತದಾರರು 828 ಮಹಿಳಾ ಮತದಾರರು ಹಾಗೆಯೇ ಇತರೆ ಅಭ್ಯರ್ಥಿಗಳಿಗೆ ದಾಖಲಾಗಿರುವ ಒಟ್ಟು ಮತಗಳ ಸಂಖ್ಯೆ 302 ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರ ಬಂದಂಥ ಒಟ್ಟು ಮತಗಳು 2842 ಇನ್ನು ಪುರುಷ ಮತದಾರರ ಮತಗಳು ಬಿಜೆಪಿಗೆ 2630 ಮಹಿಳೆಯರಿಗೆ ಬಂದಂಥ ಮಹಿಳೆಯರ ಪರವಾಗಿ ಬಂದಂಥ ಮತಗಳು 212 ಜಾತ್ಯತೀತ ಜನತಾದಳಕ್ಕೆ 989 ಒಟ್ಟು ಮತಗಳು ಜೆ ಡಿ ಎಸ್ಗೆ ಪುರುಷ ಮತದಾರರ ಸಂಖ್ಯೆ 908 ಮಹಿಳೆಯರ ಮತಗಳು 81 ಕಾಂಗ್ರೆಸ್ ಪಕ್ಷದ ಪರ ಚಲಾವಣೆಯಾಗಿರುವ ಮತಗಳ ಸಂಖ್ಯೆ 4890 ಎಸ್ ಅಫ್ಕೋರ್ಸ್ ಯು ಕ್ಯಾನ್ ಗೆಸ್ ಇದರಲ್ಲಿ 4372 ಪುರುಷ ಮತದಾರರು ಮಹಿಳಾ ಮತದಾರರು ಕಾಂಗ್ರೆಸ್ ಪರವಾಗಿ 518 ತಮ್ಮ ಮತಗಳನ್ನು ಚಲಾಯಿಸಿದ್ದಾರೆ ಪುಲಕೇಶಿ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಶೇಕಡ 54% ಮತಗಳು ದಾಖಲಾಗಿದ್ದಾವೆ ಇನ್ನು ಭಾರತೀಯ ಜನತಾ ಪಕ್ಷಕ್ಕೆ ಶೇಕಡ 32% ಮತಗಳು ಚಲಾವಣೆ ಆಗಿದ್ದಾವೆ ಇನ್ನು ಜೆ ಡಿ ಎಸ್ ಪಕ್ಷದ ಪರ ಶೇಕಡ 11% ಮತಗಳು ದಾಖಲಾಗಿದ್ದಾವೆ ಇತರೆ ಅಭ್ಯರ್ಥಿಗಳ ಪರ ಕೇವಲ ಶೇಕಡ 3% ಮತದಾನ ಮಾಡಿದ್ದಾರೆ ಮತದಾರರು ಬಿಜೆಪಿ ವಿರುದ್ಧ 2048 ಮತಗಳ ಅಂತರದಿಂದ ಕಾಂಗ್ರೆಸ್ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಪುಲಕೇಶಿ ನಗರ ಕ್ಷೇತ್ರದಲ್ಲಿ ಯಾವ ರೀತಿ ಚಿತ್ರಣ ಇದೆ ಅನ್ನೋದನ್ನ ಇವತ್ತಿನ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ನಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಹಾಗಾಗಿ ಕಾಂಗ್ರೆಸ್ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಪುಲಕೇಶಿ ನಗರ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅಂತ ಅಕ್ಷರಶಃ ಹೇಳ್ಬೋದು ಹಾಗಾಗಿ ಮತ್ತೊಮ್ಮೆ ಗೆಲುವಿನ ನಗೆ ಮೂಡಿಸಿದ್ದಾರೆ ಗೆಲುವಿನ ಭರವಸೆ ಮೂಡಿಸಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಮತ್ತೊಮ್ಮೆ ಜಯಭೇರಿ ಬಾರಿಸ್ತಾರ ಕಾಂಗ್ರೆಸ್ನ ಅಖಂಡ ಶ್ರೀನಿವಾಸ ಮೂರ್ತಿ ಎನ್ನುವ ಪ್ರಶ್ನೆಗೆ ಸದ್ಯಕ್ಕೆ ಈ ರೀತಿಯಾದಂಥ ಉತ್ತರ ಸಿಕ್ಕಿದೆ ಅಖಂಡ ಶ್ರೀನಿವಾಸ ಮೂರ್ತಿ ಕಳೆದ ಬಾರಿ ಕೂಡ ದಾಖಲೆಯ ಅಂತರದಲ್ಲಿ ಜಯಗಳಿಸಿದ್ರು ಈ ಬಾರಿಯೂ ಪುಲಕೇಶಿ ನಗರದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಪರ ಅಲೆ ಇದೆ ಹಾಗೆಯೇ ಕಳೆದ ಹಲವು ಘಟನಾವಳಿಗಳನ್ನು ಕೂಡ ಗಮನಿಸಿ ನೋಡೋದಾದರೆ ಅಖಂಡ ಶ್ರೀನಿವಾಸ ಮೂರ್ತಿಯವರು ತಮ್ಮದೇ ಆದಂಥ ಒಂದಷ್ಟು ಅಭಿಪ್ರಾಯಗಳನ್ನು ಜನರು ಇಲ್ಲಿ ಕೊಟ್ಟಿದ್ದಾರೆ ಪುಲಕೇಶಿ ನಗರದಲ್ಲಿ ಈ ಬಾರಿ ಕಾಂಗ್ರೆಸ್ಗೆ ಎಸ್ಡಿಪಿಐನಿಂದ ಪ್ರಬಲ ಪೈಪೋಟಿ ಸಾಧ್ಯತೆ ಇದೆ ಎಸ್ಡಿಪಿಐನ ಭಾಸ್ಕರ್ ಪ್ರಸಾದ್ ಚುನಾವಣಾ ಅಖಾಡಕ್ಕಿಳಿಯೋದು ಈಗಾಗಲೇ ಬಹುತೇಕ ಖಚಿತ ಆಗಿದೆ ಪ್ರಬಲ ಅಭ್ಯರ್ಥಿಗಾಗಿ ಜೆ ಡಿ ಎಸ್ ಕೂಡ ಹುಡುಕಾಟ ನಡೆಸ್ತಾ ಇದೆ ಇನ್ನು ಚುನಾವಣೆಗೆ ಹಲವು ತಿಂಗಳುಗಳು ಬಾಕಿ ಇದ್ದಾವೆ ಹಾಗಾಗಿ ಅಲ್ಲಿ ಬಿಜೆಪಿಯಿಂದ ಪ್ರಮೋದ್ ಎಪಿಯಿಂದ ಸುರೇಶ್ ರಾಥೋಡ್ ಸ್ಪರ್ಧೆ ಸಾಧ್ಯತೆ ಕೂಡ ತಳ್ಳಿಹಾಕುವಂತಿಲ್ಲ ಇದು ಪುಲಕೇಶಿ ನಗರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಅಂದರೆ ಕಾಂಗ್ರೆಸ್ ತನ್ನ ಮುನ್ನಡೆಯನ್ನು ಕಾಯ್ದುಕೊಂಡರೂ ಕೂಡ ಪ್ರಬಲ ಅಭ್ಯರ್ಥಿಗಳು ಆ ಕ್ಷೇತ್ರದಲ್ಲಿ ಇದ್ದಾರೆ ಅನ್ನೋದನ್ನು ಗಮನಿಸಬಹುದು ಬಿಜೆಪಿ 32% ಕಾಂಗ್ರೆಸ್ 54% ಜೆ ಡಿ ಎಸ್ 11% ಇನ್ನಿತರೆ ಶೇಕಡ 3% ಮತಗಳು ಇಲ್ಲಿ ದಾಖಲಾಗಿರೋದರ ಮೂಲಕ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ಮತದಾರರು ಮತ್ತೊಮ್ಮೆ ಅಭೂತಪೂರ್ವ ಬೆಂಬಲವನ್ನು ಪವರ್ ಟಿವಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಪ್ರಜಾಪ್ರಭುತ್ವದಲ್ಲಿ ನಾವು ಕೂಡ ಭಾಗಿಯಾಗ್ತಾ ಇದ್ದೇವೆ ಬರೀ ಅಭ್ಯರ್ಥಿಗಳು ಗೆಲ್ಲೋದು ಮಾತ್ರ ಅಲ್ಲ ಇದನ್ನು ಪದೇ ಪದೇ ಹೇಳ್ತಾ ಇರ್ತೀನಿ ನಾನು ಅಭ್ಯರ್ಥಿಗಳು ಗೆದ್ದರೆ ಸಾಕಾಗಲ್ಲ ಪ್ರಜೆಗಳು ಗೆಲ್ಲಬೇಕು ಆ ನಿಟ್ಟಿನಲ್ಲಿ ಆ ಒಂದು ಉದ್ದೇಶದಿಂದ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನವನ್ನು ಪವರ್ ಟಿವಿ ಈಗಾಗಲೇ ಹಮ್ಮಿಕೊಂಡಿದೆ ಎಂದಿನಂತೆ ನಿಮ್ಮ ಬೆಂಬಲ ಇದೇ ರೀತಿ ಇರಲಿ ಹಾಗೆಯೇ ಪುಲಕೇಶಿ ವಿಧಾನಸಭಾ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೋ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ